ತಗೊಳ್ಳಿ, ಬೀದರ್ದ ತಗೊಳ್ಳಿ, ಗುಲ್ಬರ್ಗದಲ್ಲಿ ತಗೊಳ್ಳಿ, ಯಾಕಂದ್ರೆ ನೀವು ಎರಡನೇ ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ನೀರು ಬೇಕು. ಪುಕ್ಷಟೆ ಕರೆಂಟ್ ಕೊಟ್ಟಿರ್ತಕ್ಕಂತ ಯೋಜನೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದಿಂದ ಬಂಗಾರಪ್ಪ ಮುಖ್ಯಮಂತ್ರಿ ಅಂದ್ರೆ ಯಾಕೆ ಇದನ್ನ ನೆನಪು ಮಾಡ್ತಾ ಇದ್ದೀನಿ ಅಂದ್ರೆ ಕಾರ್ಯಕ್ರಮಗಳನ್ನು ಕೊಟ್ಟಾಗ ಅದು ಬಡ ಜನರಿಗೆ ತಲುಪಬೇಕಾಗುತ್ತೆ. ಈಗಿರ್ತಕ್ಕಂತ ವ್ಯವಸ್ಥೆಯಲ್ಲಿ ಏನು ಪರ್ಸೆಂಟೇಜ್ ಭಾವನಾತ್ಮಕ ಮಾಡೋದು ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾ ದಳ ಅಂತ ಆ ಕಟಿಲ್ಲು ಒಬ್ಬ ಬಿಜೆಪಿಯ ಜವಾಬ್ದಾರಿಯುತವಾಗಿರತಕ್ಕಂತ ಒಂದು ದೇಶವನ್ನ ರಾಜ್ಯವನ್ನ ಆಳ್ತಕ್ಕಂತ ಒಂದು ಪಕ್ಷದ ಅಧ್ಯಕ್ಷರಾಗಿ ಅವರು ನಿಜವಾಗಿಯೂ ಅವರಿಗೆ ನಾಲಾಯಕ ಅಂತ ಹೇಳಿದ್ರೂ ತಪ್ಪಾಗಲಾರದು. ಯಾಕಂದ್ರೆ ಇವತ್ತು ಬೇರೆದರಲ್ಲಿ ನೀವು ಚರಣಿ ಮಾಡಿದ್ರ ಮನೆ ಕೊಟ್ರ ಇದರಲ್ಲಿ ಮಾತ್ರ ಕೇಳಬೇಡ್ರಿ. ನೀವು ಒಂದು ಜಿಹಾದ್ ಲವ್ ಜಿಹಾದ್ ಇದರಲ್ಲಿ ಕೇಳ್ರಿ ಅಂತ ಹೇಳಿದ್ರೆ ಭಾವನಾತ್ಮಕದಲ್ಲಿ ಇವತ್ತು ಜನರನ್ನ ಬದಲಾವಣೆ ಮಾಡತಕ್ಕಂತ ಸಂದರ್ಭ ನನಗನ್ಸುತ್ತೆ. ಬಿಜೆಪಿ ಅವರು ಅರ್ಥ ಮಾಡ್ಕೊಳ್ಬೇಕು ಅದು ಸಂಪೂರ್ಣವಾಗಿ ಇಳಿದೋಗಿದೆ. ಅವ್ರದ್ದು ಏನು 2018-19 ಹಿಂದುತ್ವ ಅಂತ ಹೇಳಿ ಅಜೆಂಡಾ ಇತ್ತು, ಜನರಿಗೆ ಹೊಟ್ಟೆ ತುಂಬಲ್ಲ, ಅದರಿಂದ ಜನರಿಗೆ ಮನೆಗಳನ್ನು ಬರಲ್ಲ, ಮನೆಗಳನ್ನು ಕೊಡಬೇಕಾಗತ್ತೆ. ಈ ಭಾವನಾತ್ಮಕ ಒಂದು ಉದ್ದೇಶದಿಂದ ಇವತ್ತು ಯಾವುದೇ ಕಾರಣಕ್ಕೂ ನಿಮಗೆ ಕಾರ್ಯಕ್ರಮಗಳನ್ನು ಕೊಡೋದಕ್ಕಾಗೋದಿಲ್ಲ. ಅದು ಬದಲಾವಣೆ ಆಗ್ಬೇಕು, ಅದು ಆಗ್ತದೆ, ನನಗೆ ಅದು ವಿಶ್ವಾಸ ಇದೆ. ರಾಜ್ಯದಲ್ಲಿ ನೀವು ಶಿವಮೊಗ್ಗದಲ್ಲಿ ತಗೊಳ್ಳ್ರಿ, ನೀವು ಇಲ್ಲಿ ತಗೊಳ್ಳಿ, ಬೀದರ್ದಲ್ಲಿ ತಗೊಳ್ಳಿ, ಗುಲ್ಬರ್ಗದಲ್ಲಿ ತಗೊಳ್ಳಿ, ಯಾಕಂದ್ರೆ ನೀವು ಎರಡನೇ ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ನೀರು ಬೇಕು. ಪುಕ್ಷಟೆ ಕರೆಂಟ್ ಕೊಟ್ಟಿರ್ತಕ್ಕಂಥ ಯೋಜನೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದಿಂದ ಬಂಗಾರಪ್ಪ ಮುಖ್ಯಮಂತ್ರಿ ಅಂದ್ರೆ ಯಾಕೆ ಇದನ್ನು ನೆನಪು ಮಾಡ್ತಾ ಇದ್ದೀನಿ ಅಂದ್ರೆ ಕಾರ್ಯಕ್ರಮಗಳನ್ನು ಕೊಟ್ಟಾಗ ಅದು ಬಡ ಜನರಿಗೆ ತಲುಪಬೇಕಾಗತ್ತೆ. ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನು ಪರ್ಸೆಂಟೇಜ್ ಭಾವನಾತ್ಮಕ ಮಾಡೋದು ಆ ಕಟಿಲ್ಲು ಒಬ್ಬ ಬಿಜೆಪಿಯ ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಂದು ದೇಶವನ್ನ ರಾಜ್ಯವನ್ನ ಆಳ್ತಕ್ಕಂಥ ಒಂದು ಪಕ್ಷದ ಅಧ್ಯಕ್ಷರಾಗಿ ಅವರು ನಿಜವಾಗಿಯೂ ಅವರಿಗೆ ನಾಲಾಯಕ ಅಂತ ಹೇಳಿದ್ರು ತಪ್ಪಾಗಲಾರದು. ಯಾಕಂದ್ರೆ ಇವತ್ತು ಬೇರೆದರಲ್ಲಿ ನೀವು ಚರಣಿ ಮಾಡಿದ್ರ ಮನೆ ಕೊಟ್ರ ಇದರಲ್ಲಿ ಮಾತ್ರ ಕೇಳಬೇಡ್ರಿ. ನೀವು ಒಂದು ಜಿಹಾದ್ ಲವ್ ಜಿಹಾದ್ ಇದರಲ್ಲಿ ಕೇಳ್ರಿ ಅಂತ ಹೇಳಿದ್ರೆ ಭಾವನಾತ್ಮಕದಲ್ಲಿ ಇವತ್ತು ಜನರನ್ನ ಬದಲಾವಣೆ ಮಾಡತಕ್ಕಂತ ಸಂದರ್ಭ ನನಗನ್ಸುತ್ತೆ. ಬಿಜೆಪಿ ಅವರು ಅರ್ಥ ಮಾಡ್ಕೊಳ್ಬೇಕು ಅದು ಸಂಪೂರ್ಣವಾಗಿ ಇಳಿದೋಗಿದೆ. ಅವ್ರದ್ದು ಏನು 2018-19 ಹಿಂದುತ್ವ ಅಂತ ಹೇಳಿ ಅಜೆಂಡಾ ಇತ್ತು, ಜನರಿಗೆ ಹೊಟ್ಟೆ ತುಂಬಲ್ಲ, ಅದರಿಂದ ಜನರಿಗೆ ಮನೆಗಳನ್ನು ಬರಲ್ಲ, ಮನೆಗಳನ್ನು ಕೊಡಬೇಕಾಗತ್ತೆ. ಈ ಭಾವನಾತ್ಮಕ ಒಂದು ಉದ್ದೇಶದಿಂದ ಇವತ್ತು ಯಾವುದೇ ಕಾರಣಕ್ಕೂ ನಿಮಗೆ ಕಾರ್ಯಕ್ರಮಗಳನ್ನು ಕೊಡೋದಕ್ಕಾಗೋದಿಲ್ಲ. ಅದು ಬದಲಾವಣೆ ಆಗ್ಬೇಕು, ಅದು ಆಗ್ತದೆ, ನನಗೆ ಅದು ವಿಶ್ವಾಸ ಇದೆ.